ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಸಿಲುಕಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಇದೀಗ ಅವರ ವಿರುದ್ಧ FIR ದಾಖಲಾಗುತ್ತೆ, ತನಿಖೆ ಆರಂಭವಾಗುತ್ತೆ. ಆದರೆ ಅವರು ರಾಜೀನಾಮೆ ಕೊಡಬಾರ್ದು ಅಂತ ವಾಟಾಳ್ ನಾಗರಾಜ್ ರವರು ಆಗ್ರಹ ಪಡಿಸ್ತಾ ಇದ್ದಾರೆ, ಅಥವಾ ಇದು ಒಂದು ರೀತಿ ರಾಜಭವನದ ದುರುಪಯೋಗ ಅಂತಲೂ ಕೂಡ ಉಲ್ಲೇಖಿಸಿದ್ದಾರೆ. ಬನ್ನಿ ಹಾಗಾದ್ರೆ ನಾಗರಾಜ್ ಅವರು ತಮ್ಮದೇ ಆದ ಡಿಫರೆಂಟ್ ಸ್ಟೈಲ್ ಅಲ್ಲಿ ಯಾವ ರೀತಿ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು, ಇದೊಂದು ದೊಡ್ಡ ಪಿತೂರಿ. ಈ ಪಿತೂರಿಗೆ ರಾಜಭವನ ಬಳಕೆ ಆಗ್ತಾ ಇರೋದು ಸರಿಯಲ್ಲ. ರಾಜ್ಯಪಾಲರಿಗಿರುವ ಈ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲೇಬೇಕು. ರಾಜ್ಯಪಾಲರ ಅಧಿಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವ ಉಳಿಸಿ ಅಂತ. ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರ್ದು, ಹೋರಾಟ ಮುಂದುವರಿಸಬೇಕು. ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ, ಯಾವುದೇ ರಾಜ್ಯ ಆಗಲಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರಬಾರ್ದು. ರಾಜ್ಯಪಾಲರು ಅಂತ ಹೇಳಿದ್ರೆ ತೊಂದರೆ ಕೊಡೋರು, ಹಿಂಸೆ ಕೊಡೋರು, ಸರ್ಕಾರಗಳ ನಡೆಯನ್ನು ತಡೆ ಇಡತಕ್ಕಂಥದ್ದು, ಇದು ರಾಜ್ಯಪಾಲರ ನಡೆಯಲ್ಲ. ತಮಿಳ್ನಾಡಾಗಲಿ, ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ಪಶ್ಚಿಮ ಬಂಗಾಳ ಆಗಲಿ, ಈ ರಾಜ್ಯಪಾಲರುಗಳು ಇಡೀ ರಾಜಭವನವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ರಾಜ್ಯಪಾಲರು ಬಹಳ ಒಳ್ಳೆಯವರಾಗಿದ್ದರು, ಯಾಕೆ ಈ ಮಟ್ಟಕ್ಕೆ ಇಳಿದ್ರು, ಇದರ ಹಿಂದೆ ಏನಿದೆ, ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರದು, ಹೋರಾಟ. ಇದಕ್ಕಾಗಿ ಈ ನೀತಿಯನ್ನು, ರಾಜ್ಯಪಾಲರ ನೀತಿಯನ್ನು ವಿರೋಧಿಸೋದಕ್ಕೆ ಎಂದೆಂದೂ ರಾಜೀನಾಮೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.